ಸಿದ್ದರಾಮಯ್ಯ ಅವ್ರ ಸ್ಟೇಟ್ಮೆಂಟ್ ಅನ್ನ ಗಮನಿಸ್ತಾ ಇದ್ರಿ ನಾನು ಕೋಲಾರದಲ್ಲಿ ಹೈಕಮಾಂಡ್ ಹೇಳಿದ್ರೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳುವ ಮುಖಾಂತರ ಹಿಂದೆಟ್ಟಿನ ಒಂದು ಲೆಕ್ಕಾಚಾರದ ಮಾತುಗಳ ಇಲ್ಲಿ ಕೇಳಿ ಬರ್ತಾ ಇತ್ತು ಯಾವ ಕಾರಣಕ್ಕೋಸ್ಕರ ಕೋಲಾರ ಕಬ್ಬಿಣದ ಕಡಲೆ ಆಗ್ಬೋದು ಸಿದ್ದರಾಮಯ್ಯ ಯಾಕೆ ಕಷ್ಟ ಅಂತ ಅನಿಸ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು ಸಿದ್ದುಗೆ ಕೋಲಾರ ಕಷ್ಟ ಯಾಕೆ ಕೋಲಾರದಲ್ಲಿ ಕಾಂಗ್ರೆಸ್ ಒಳೇಟಿನ ಆತಂಕ ಒಳೇಟು ಯಾರ್ದಪ್ಪ ಅಂದ್ರೆ ಕೆ ಎಚ್ ಮುನಿಯಪ್ಪ ಅವರದ್ದು ಅಂತ ಬಿಕಾಸ್ ಅಲ್ಲಿ ಅಹಿಂದ ಮತಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯವರು ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ಮತಗಳಿರುವಂತದ್ದು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಮತಗಳು ಸೊ ಹೀಗಾಗಿ ಅದ ಎಲ್ಲಿ ಕೈ ಕೊಡ್ತಾವೆ ಅನ್ನುವಂತ ಭಯ ಇದೆ ಮುನಿಯಪ್ಪ ರಮೇಶ್ ಕುಮಾರ್ ಅವರ ನಡುವಿನ ಗುದ್ದಾಟ ಇದೆಯಲ್ಲ ಇದೇ ಮೇಯ್ನ್ ಆಗಿ ಥ್ರೆಟ್ ಅಂದ್ರೆ ಸಿದ್ದರಾಮಯ್ಯ ಆ ಕ್ಷೇತ್ರದಲ್ಲಿ ಕೈ ಭಿನ್ನಮತ ಮತ ಸಿದ್ದು ಗೆಲುವಿಗೆ ತೊಡಕಾಗುವಂತ ಭಯ ಕಾಡ್ತಾ ಇದೆ ಈ ಒಂದು ಕಾರಣ ಅದರ ಜೊತೆಗೆ ಜೆಡಿಎಸ್ ಬಿಜೆಪಿಯವರು ಕೂಡ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರು ಕೂಡ ಲೆಕ್ಕಾಚಾರಗಳು ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ ಸಿದ್ದರಾಮಯ್ಯ ಕೋಲಾರದಲ್ಲಿ ಕಾಂಗ್ರೆಸ್ ನಲ್ಲಿ ಹೆಚ್ಚಿರುವಂತ ಗುಂಪುಗಾರಿಕೆ ಒಬ್ಬೊಬ್ರದ್ದು ಒಂದೊಂದು ಬಣ ಕೆ ಎಚ್ ಮುನಿಯಪ್ಪ ಅವ್ರನ್ನ ಸೋಲ್ಸುದ್ರಪ್ಪ ಇವರು ಸಿದ್ದರಾಮಯ್ಯ ಅವರು ಬಣದವರು ಸೊ ನಾವು ಸಿದ್ದರಾಮಯ್ಯ ಅವ್ರನ್ನ ಗೆಲ್ಸ್ಬಾರ್ದು ಯಾಕೆಂದ್ರೆ ಆ ಬಣದವರು ಮತ್ತೆ ಇನ್ನಷ್ಟು ತಕತ ಅಂತ ಕುಡಿತಾರೆ ಕೋಲಾರದಲ್ಲಿ ಅನ್ನುವಂಥದ್ರ ಬಗ್ಗೆ ಕೆ ಎಚ್ ಮುನಿಯಪ್ಪ ಅವರ ಬಣದ ಬಣಕ್ಕೆ ಅಸಮಾಧಾನ ಇದೆ ಅನ್ನುವಂಥ ಮಾತುಗಳಿದೆ ಕೋಲಾರ ನಗರ ಭಾಗದಲ್ಲಿ ಮಾತ್ರ ಕಾಂಗ್ರೆಸ್ಗೆ ಒಲಿವಂತು ನಗರ ಭಾಗದಲ್ಲಿ ಮಾತ್ರ ಒಲಿವಿದೆ ಗ್ರಾಮೀಣ ಭಾಗದಲ್ಲಿ ಇನ್ನೂ ಕೂಡ ಜೆಡಿಎಸ್ ಮತ್ತೆ ಬಿಜೆಪಿ ಪರವಾಗಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ವಿಶ್ವಾಸ ಇದೆ ಅನ್ನುವಂಥ ಮಾತುಗಳಿದಾವೆ ಜೆಡಿಎಸ್ ಮತ್ತೆ ವರ್ತೂರ್ ಪ್ರಕಾಶ್ ಬಿಜೆಪಿ ಇದ್ದಾರಲ್ವಾ ಆದರೆ ಪಕ್ಷೇತರವಾಗಿ ಎರಡ್ ಸಾವಿರದ ಎಂಟು ಹದಿಮೂರರಲ್ಲಿ ಆಯ್ಕೆಯಾಗಿದ್ದಂಥವರು ಅವರದ್ದೇ ಆದಂತ ಒಂದು ವೋಟ್ ಬ್ಯಾಂಕ್ ಇರುವಂತಹ ಹಿನ್ನೆಲೆಯಲ್ಲಿ ಅದು ಕೂಡ ಒಂದು ರೀತಿಯಾದಂತ ಥ್ರೆಟ್ ಆಗಿದೆ ಸಿದ್ದರಾಮಯ್ಯ ಅವರಿಗೆ ಈ ಬಾರಿ ಮುಸ್ಲಿಂ ಮತಗಳು ಕೈ ಕೊಡುವಂತ ಆತಂಕ ಯಾಕೆ ಕೈ ಕೊಡ್ತಾವೆ ಅನ್ನುವಂಥದನ್ನ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಕ್ಲಾಕ್ ಟವರ್ ಹಿಜಾಬ್ ವಿಚಾರದಲ್ಲಿ ಕಾಂಗ್ರೆಸ್ ಮೌನ ವಹಿಸಿತ್ತಲ್ಲ ಎಲ್ಲೋ ಒಂದ್ ಕಡೆ ಇದು ಕಾಂಗ್ರೆಸ್ಗೆ ಮೈನಸ್ ಆಗುತ್ತೆ ಆ ಒಂದು ಕ್ಷೇತ್ರದಲ್ಲಿ ಬಿಕಾಸ್ ಅವರು ಇದುವರೆಗೂ ಕೂಡ ಸರಿಯಾದಂತ ಒಂದು ಸ್ಟ್ಯಾಂಡ್ ತೆಗೆದುಕೊಳ್ಳಿಲ್ಲ ಅಂತ ಇದರಿಂದ ಮುಸ್ಲಿಂ ಮತಗಳು ದೂರ ಆಗುವಂತ ಆತಂಕ ಕಾಂಗ್ರೆಸ್ಗಿದೆ ಸಿದ್ದರಾಮಯ್ಯ ಅವ್ರಿಗಿದೆ ಯಾಕೆಂದ್ರೆ ಇವ್ರು ನಂಬ್ಕೊಂಡಿರುವಂಥದ್ದು ಅಲ್ಪಸಂಖ್ಯಾತ ಮತಗಳು ದಲಿತ ಮತಗಳು ಹಿಂದುಳಿದ ಮತಗಳು ಇವೇ ಕೈ ಕೊಟ್ಬಿಟ್ರೆ ಆಯ್ತಲ್ಲ ಲೆಕ್ಕಾಚಾರನೇ ಚೇಂಜ್ ಆಗ್ಬಿಡುತ್ತೆ ಇನ್ನ ಸಿದ್ದರಾಮಯ್ಯನವರ ಗೆಲುವಿಗೆ ಐದು ಅಡ್ಡಿಗಳಿದಾವೆ ಪ್ರಮುಖವಾದಂತ ಅಡ್ಡಿ ಆತಂಕಗಳು ಏನು ಅಂತ ನೋಡೋದಾದ್ರೆ ನಗರ ಭಾಗದಲ್ಲಿ ಮಾತ್ರ ಕಾಂಗ್ರೆಸ್ಗೆ ಒಲವಿರುವಂಥದ್ದು ಇದೊಂದು ಮೇನ್ ಕಾರಣ ಆಗುತ್ತೆ ಯಾಕೆಂದ್ರೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಶಕ್ತಿಯನ್ನ ತುಂಬಬೇಕಾಗುತ್ತೆ ಒಬ್ಬ ವ್ಯಕ್ತಿ ಗೆಲ್ಲಬೇಕು ಅಂದ್ರೆ ಆದ್ರೆ ಅದೇ ಕಾಣಿಸ್ತಾ ಇಲ್ಲ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಜೆ ಡಿ ಎಸ್ ವರ್ತುರು ಹವ ಇರುವಂತ ಹಿನ್ನೆಲೆಯಲ್ಲಿ ಹೆಚ್ಚಿನ ಮತಗಳು ಅವ್ರ ಕಡೆಗೆ ಹೋಗ್ಬಿಡುತ್ತೆ ಸಿದ್ದರಾಮಯ್ಯ ಅವ್ರಿಗೆ ಕಷ್ಟ ಆಗ್ಬಿಡುತ್ತೆ ಅಂತ ಜೆಡಿಎಸ್ ಅಭ್ಯರ್ಥಿ ಸಿ ಎಂ ಆರ್ ಶ್ರೀನಾಥ್ ಅಬ್ಬರ್ದ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ ಒಂದ್ ಕಡೆ ಗಿಫ್ಟ್ ಗಳನ್ನ ಕೊಡ್ತಾ ಇರುವಂತದ್ದು ಬಾಡೂಟವನ್ನು ಹಂಚ್ತಾ ಇರುವಂಥದ್ದು ಮತ್ತು ಒಂದ್ ಕಡೆ ಜೆಡಿಎಸ್ ಅಲ್ಲಿ ಪ್ರಬಲವಾಗಿ ಸ್ಥಳೀಯವಾಗಿ ಹಿನ್ನೆಲೆಯಲ್ಲಿ ಮುನಿಯಪ್ಪ ಬೆಂಬಲಿಗರಿಂದ ಒಳೇಟಿನ ಭೀತಿ ಕೂಡ ಕಾಡ್ತಾ ಇರುವಂಥದ್ದು ಮೇನ್ ಆಗಿ ಮುನಿಯಪ್ಪ ಅವ್ರು ಎಲ್ಲಾದ್ರೂ ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಮ್ಮಿ ಸೈಲೆಂಟ್ ಆಗ್ಬಿಟ್ರೆ ನ್ಯೂಟ್ರಲ್ ಆಗ್ಬಿಟ್ರೆ ದಲಿತ ಮತಗಳು ಹೆಚ್ಚಿನ ಪ್ರಮಾಣದಲ್ಲಿ ಇದಾವಲ್ಲ ಸೊ ಅವು ಸಿದ್ದರಾಮಯ್ಯವರಿಗೆ ಕೈ ಕೊಡ್ತವೆ ಅನ್ನುವಂಥ ಭಯ ಕಾಡ್ತಾ ಇರುವಂಥದ್ದು ಸೊ ಹೀಗಾಗಿನೇ ಸಾಕಷ್ಟು ಪ್ರಶ್ನೆಗಳು ಇರುವಂಥದ್ದು ಆಮೇಲೆ ವರ್ಣ ಕ್ಷೇತ್ರಕ್ಕೆ ಅಷ್ಟು ಈಸಿನ ಆಗಾದ್ರೆ ಅನ್ನುವಂಥ ಪ್ರಶ್ನೆ ಇದೆಯಲ್ವಾ ಯಾಕೆ ವರ್ಣ ಕ್ಷೇತ್ರ ಸಿದ್ದರಾಮಯ್ಯವರಿಗೆ ಲಕ್ಕಿ ಕ್ಷೇತ್ರ ಅಂತ ಕರ್ಸ್ಕೊಳ್ಳುತ್ತೆ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ನಿಮ್ಗೆ ವರ್ಣದಲ್ಲಿ ಎರಡು ಬಾರಿ ಗೆದ್ದಿರುವಂತ ಸಿದ್ದರಾಮಯ್ಯ ವರ್ಣ ಕ್ಷೇತ್ರ ಅಸ್ತಿತ್ವಕ್ಕೆ ಬಂದಿದ್ದೆ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಎಂಟರಲ್ಲಿ ಗೆದ್ದಂಥ ಟೈಮ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗ್ತಾರೆ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿಮೂರರಲ್ಲಿ ಎರಡನೇ ಬಾರಿಗೆ ಗೆಲ್ತಾರೆ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ ಆ ಟೈಮ್ನಲ್ಲಿ ಗೆಲುವಿನ ಅಂತರ ಇತ್ತಲ್ಲ ಹದಿನೆಂಟು ಸಾವಿರ ಸಿದ್ದರಾಮಯ್ಯವರಿಗೆ ಎರಡು ಸಾವಿರದ ಎಂಟರಲ್ಲಿ ಗೆದ್ದಾಗ ಎರಡು ಸಾವಿರದ ಹದಿಮೂರಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಮೂವತ್ತು ಸಾವಿರ ಗೆಲುವಿನ ಅಂತರ ಇರುತ್ತೆ ಮುಖ್ಯಮಂತ್ರಿಗಳು ಅಂತ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಒಲವು ಕೂಡ ಅಲ್ಲಿ ಪ್ಲಸ್ ಪಾಯಿಂಟ್ ಆಗಿರುತ್ತೆ ಆಮೇಲೆ ಅವ್ರ ಮಗ ಗೆದ್ರಲ್ಲ ಎರಡ್ ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ಐವತ್ತೊಂಬತ್ತು ಸಾವಿರ ಮತಗಳ ಅಂತರ ಸೊ ಹೀಗಾಗಿ ತನ್ನ ಮಗನೂ ಕೂಡ ಅಷ್ಟು ದೊಡ್ಡ ಮಾರ್ಜಿನ್ ಅಲ್ಲಿ ಗೆದ್ದಿರುವಂತ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಆ ಕ್ಷೇತ್ರ ಈಸಿ ಕೇಕ್ ವಾಕ್ ಅನ್ನುವಂಥ ಲೆಕ್ಕಾಚಾರ ಇರುವಂಥದ್ದು ಆದ್ರೆ ಅಷ್ಟು ಈಸಿ ಆಗಿಲ್ಲ ಬಟ್ ಒಂದು ಹಂತಕ್ಕೆ ಕೋಲಾರಕ್ಕೆ ಕಂಪೇರ್ ಮಾಡಿದ್ರೆ ಸಿದ್ದರಾಮಯ್ಯ ಅವರಿಗೆ ವರ್ಣ ಕ್ಷೇತ್ರ ಈಸಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇನ್ನ ಯಾಕೆ ವರ್ಣ ಸೇಫ್ ಆಗುತ್ತೆ ಸಿದ್ದರಾಮಯ್ಯನವರಿಗೆ ವರ್ಣದಲ್ಲಿ ಸಿದ್ದರಾಮಯ್ಯ ಪರವಾಗಿದೆ ಅಲ್ಲಿ. ಏಕೆಂದ್ರೆ ನಮ್ಮ ಒಂದು ಕ್ಷೇತ್ರದಿಂದ ಮುಖ್ಯಮಂತ್ರಿಗಳಾಗ್ತಾರೆ ಅಂದ್ರೆ ಸಹಜವಾಗಿ ಒಂದು ಅವರ ಪರವಾಗಿ ಅಲೆ ಇದ್ದೇ ಇರುತ್ತೆ ಇಲ್ಲಿಂದ ಸ್ಪರ್ಧೆ ಮಾಡಿದ್ರೆ ಅನಾಯಾಸವಾಗಿ ಗೆಲ್ಲಬಹುದು ಯಾಕೆಂದ್ರೆ ಅವರ ಮಗನೇ ಐವತ್ತೆಂಟು ಸಾವಿರ ಮತಗಳ ಅಂತರದಲ್ಲಿ ಗೆದ್ದಿದ್ರು ಅಂದ್ರೆ ಸಿದ್ದರಾಮಯ್ಯವರಿಗೆ ಇನ್ನೂ ಹೆಚ್ಚಿನ ಬೆಂಬಲ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಈ ಬಾರಿ ಕಾಂಗ್ರೆಸ್ ಪರವಾಗಿ ಅಲೆ ಎಂಬ ವಿಶ್ಲೇಷಣೆ ಇರುವಂಥದ್ದು ಅದು ಫೈಟ್ ಯಾವಾಗ ಆಗುತ್ತೆ ಅಂದ್ರೆ ಅಕಸ್ಮಾತ್ ವಿಜೇಂದ್ರ ನಿಂತ ಸಂದರ್ಭದಲ್ಲಿ ಮಾತ್ರನೇ ಸಿದ್ದರಾಮಯ್ಯವರಿಗೆ ಒಬ್ಬರು ಎದುರಾಳಿ ಅಂತ ಇರ್ತಾರೆ ಇಲ್ಲ ಅಂದ್ರೆ ಇಲ್ಲವೇ ಇಲ್ಲ ಅವರು ಪ್ರಚಾರ ಮಾಡೋದೇ ಬೇಡ ಈಸಿಯಾಗಿ ಗೆದ್ಬಿಡ್ತಾರೆ ಅನ್ನುವಂಥ ಲೆಕ್ಕಾಚಾರ ಮತ್ತೊಮ್ಮೆ ಸಿ ಎಂ ಕನಸು ಕಾಣ್ತಾ ಇದ್ದಾರೆ ಸಿದ್ದರಾಮಯ್ಯ ಗೆಲುವು ತುಂಬಾ ಅನಿವಾರ್ಯವಾಗಿದೆ ಕೊನೆ ಚುನಾವಣೆ ಅಂತ ಕೂಡ ಹೇಳಿರುವಂಥದ್ದು ಸಿದ್ದರಾಮಯ್ಯವರು ಇನ್ನ ಬೇರೆ ಕಡೆ ಸ್ಪರ್ಧಿಸಿದ್ರೆ ಪಕ್ಷದವರಿಂದಲೇ ಒಳೇಟಿನ ಆತಂಕ ಇರುವಂಥದ್ದು ಅದರ ಜೊತೆಗೆ ವರ್ಣ ಕ್ಷೇತ್ರದಲ್ಲಿ ಪ್ರೆಸೆಂಟ್ ಯತೀಂದ್ರ ಇದ್ದಾರೆ ಅವ್ರ ಮಗ ಶಾಸಕರಾಗಿರುವಂಥದ್ದು ಕ್ಷೇತ್ರದ ಸಂಪರ್ಕ ಇರುವಂಥದ್ದು ಸಿದ್ದರಾಮಯ್ಯವ್ರು ಅಲ್ಲಿಗೆ ಹೋಗದೆ ಬೇಕಾಗಿಲ್ಲ ಅವರ ಮಗನೇ ಓಡಾಡ್ಕೊಂಡು ಗೆಲ್ಲಿಸ್ತಾರೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಕೂಡ ಇರುತ್ತೆ ಇನ್ನ ಈ ಒಂದು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರದಲ್ಲಿ ಏನಾಗ್ತಾ ಇದೆ ಸದ್ಯಕ್ಕೆ ಸಿದ್ದರಾಮಯ್ಯವರು ಹಿಂದೆ ಸರಿದಂತಹ ಸಂದರ್ಭದಲ್ಲಿ ಇನ್ನ ರಾಜಕೀಯ ಈಕ್ವೇಶನ್ ಸಿದ್ದರಾಮಯ್ಯವರು ವರ್ಣಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತೆ ಚಿದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ ಇನ್ನ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್ ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಚಿದಾಂತ್ ಪಟೇಲ್ ಹಿಂದೆ ಸರಿಯುವಂತ ಚಾನ್ಸಸ್ ಇದೆ ವರ್ಣಕ್ಕೆ ಹೋಗುವಂತ ಚಾನ್ಸಸ್ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ದ ಹಾಗೆ ಯಾವ ರೀತಿಯಾಗಿ ಒಬ್ಬ ಮಾಸ್ ಲೀಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಲೆಕ್ಕಾಚಾರಗಳು ಬರ್ತವೆ ಈಕ್ವೇಷನ್ಸ್ ಗಳು ಬರ್ತವೆ ಅಂತ ಸವಾಲುಗಳು ಏನೇನಿದೆ ಈಗ ಸಿದ್ದರಾಮಯ್ಯ ಅಂತ ಕೊನೆ ಚುನಾವಣೆ ಆಗಿರುವಂತ ಹಿನ್ನೆಲೆಯಲ್ಲಿ ಪೃಥ್ವಿರಾಜ್ ಆರ್ನಲ್ಲಿ ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತಿರುವಂಥದ್ದೇ ಅತಿದೊಡ್ಡ ಸವಾಲಾಗಿತ್ತು ಆ ಎರಡೂ ಸ ವರದಿಗಳಿಂದ ಸಿದ್ದರಾಮಯ್ಯರು ಇವತ್ತು ವರ್ಣದತ್ತ ಮುಖ ಮಾಡಿರುವಂಥದ್ದು ಹೈಕಮಾಂಡ್ ನಡೆಸಿದಂಥ ಎರಡೂ ವರದಿಯಲ್ಲಿ ವ್ಯತಿರಿಕ್ತವಾಗಿತ್ತು ಮೊದಲೇದಾಗಿ ಕೆ ಎಚ್ ಶ್ರೀನಿವಾಸಗೌಡರು ಜೆ ಡಿ ಎಸ್ನಿಂದ ಕಾಂಗ್ರೆಸ್ಗೆ ಬಂದರೂ ಕೂಡ ಕೆ ಎಸ್ ಶ್ರೀನಿವಾಸಗೌಡರು ಮಾತ್ರ ಕಾಂಗ್ರೆಸ್ಗೆ ಬಂದರೆ ವಿನಃ ಅವರ ಕ ಜೊತೆ ಇದ್ದಂಥ ಕಾರ್ಯಕರ್ತ ಪಡೆ ಯಾರೂ ಕೂಡ ಬರಲಿಲ್ಲ ಜೊತೆಗೆ ಕೋಲಾರ ನಗರದಲ್ಲಿ ಸಿದ್ದರಾಮಯ್ಯಗೆ ಒಂದಷ್ಟು ಪರವಾಗಿದ್ದರೆ ಗ್ರಾಮೀಣದಲ್ಲಿ ವಿರೋಧ ಭಾಷೆ ವ್ಯಕ್ತವಾಗ್ತಿತ್ತು ಜೊತೆಗೆ ಅಲ್ಪ ಅಲ್ಲಿರ್ತಕ್ಕಂಥ ಒ ಬಿ ಸಿ ಮತಗಳು ಕೂಡ ಡಿವೈಡ್ ಆಗ್ತಿತ್ತು ಎಲ್ಲ ಕಡೆ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಎಲ್ಲ ಕೊನೆಯ ಸಂದರ್ಭದಲ್ಲಿ ಹೊಂದಾಣಿಕೆ ಮಾಡ್ಕೊಳ್ತೆ ಆತಂಕ ಕೂಡ ಎದುರಾಗಿತ್ತು ಜೊತೆಗೆ ಕೋಲಾರ ಕ್ಷೇತ್ರ ಹೊಸ ಕ್ಷೇತ್ರ ಆಗಿದ್ದರಿಂದ ಸಿದ್ದರಾಮಯ್ಯವರು ಅಲ್ಲಿ ಬಹಳಷ್ಟು ದಿನಗಳ ಕಾಲ ಅಲ್ಲಿ ಚುನಾವಣಾ ಪ್ರಚಾರ ಮಾಡಬೇಕಾಗಿತ್ತು ಆ ಮುಖಾಂತರ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಿದ್ದರಾಮಯ್ಯ ಹೋಗಬೇಕಾಗಿತ್ತು ಸಿದ್ದರಾಮಯ್ಯ ಸದ್ಯದ ಕಾಂಗ್ರೆಸ್ನ ಮಾಸ್ ಲೀಡರ್ ಆಗಿದ್ದರಿಂದ ಇಡೀ ರಾಜ್ಯ ಸುತ್ತ ಸುತ್ತಾಡುವ ವಿಚಾರದಲ್ಲಿ ಕೋಲಾರಕ್ಕೆ ಹೆಚ್ಚು ಅವರು ಪ್ರಶಸ್ತಿ ಕೊಡೋದ್ರಿಂದ ಅನೇಕ ಕ್ಷೇತ್ರಗಳಿಗೆ ಪ್ರಚಾರಕ್ಕೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಇದು ಎಲ್ಲೊಂದು ಕಡೆ ಅವರ ಏನು ಅಭ್ಯರ್ಥಿಗಳಿಗೆ ಇದು ತೊಂದರೆ ಆಗ್ತಿತ್ತು ಮತ್ತೊಂದು ಕಡೆ ಕೋಲಾರದ ಅನಗತ್ಯ ಟೆನ್ಷನ್ ಇನ್ನೊಂದು ಕಡೆ ವರ್ಣಾದಲ್ಲಿ ಅದು ಲಕ್ಕಿ ಕ್ಷೇತ್ರ ಅಂತಲೇ ಹೇಳಲಾಗ್ತಿದೆ ಒರ್ಣದಲ್ಲಿ ಎರಡು ಬಾರಿ ಗೆದ್ದಗಳು ಕೂಡ ಅವರು ದೊಡ್ಡ ದೊಡ್ಡ ಅಧಿಕಾರವನ್ನು ಅನುಭವಿಸಿರುವಂಥದ್ದು ಮೊದಲ ಬಾರಿ ಗೆದ್ದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷ ಆದರು ಎರಡನೇ ಬಾರಿ ಗೆದ್ದಂತಹ ಸಂದರ್ಭದಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿ ಆದರು ಜೊತೆಗೆ ತವರು ಕ್ಷೇತ್ರ ಜೊತೆಗೆ ತನ್ನ ಮಗ ಈಗಾಗಲೇ ಆಲಿ ಶಾಸಕರಾಗಿದ್ದರಿಂದ ಇಡೀ ಕ್ಷೇತ್ರದ ಹಿಡಿತಾ ಇರತಕ್ಕಂಥದ್ದು ತನ್ನದೇ ಆದ ಕಾರ್ಯಕರ್ತರ ಪಡೆ ಇರತಕ್ಕಂಥದ್ದು ಸ್ನೇಹಿತರ ಬಳಗ ಇರತಕ್ಕಂಥದ್ದು ಜೊತೆಗೆ ಎಲ್ಲೊಂದು ಕಡೆ ಇಲ್ಲಿ ಪ್ರಮುಖವಾಗಿ ಇದು ನನ್ನ ಕೊನೆಯ ಚುನಾವಣೆ ಅನ್ನುವ ಮುಖಾಂತರ ಎಲ್ಲೊಂದು ಕಡೆ ಜನರಿಗೂ ಕೂಡ ಇದು ಸಿದ್ದರಾಮಯ್ಯವರ ಕೊನೆ ಅಂತ ಮೆಸೇಜ್ ಮಾಡುವ ಮುಖಾಂತರ ಆ ಮುಖಾಂತರ ಚುನಾವಣೆಯನ್ನು ಮತ್ತಷ್ಟು ಸುಲಭಗೊಳಿಸುವಂಥದ್ದು ಇಡೀ ರಾಜ್ಯ ಸುತ್ತಾಟ ಮಾಡಲು ಕೂಡ ನಿರಾತಂಕವಾಗಿ ಅನುಕೂಲ ಆಗುವಂಥದ್ದು ಕಾಂಗ್ರೆಸ್ನ ಅನೇಕ ಒಬಿಸಿ ಅಭ್ಯರ್ಥಿಗಳಿಗಿರಬಹುದು ಮತ್ತು ಸಿದ್ದು ಹೋಗುವಂಥ ಕ್ಷೇತ್ರಗಳಲ್ಲಿ ಬಹಳಷ್ಟು ಮತಗಳು ಮತ ಬ್ಯಾಂಕ್ಗಳು ಕಾಂಗ್ರೆಸ್ ಪರವಾಗಿ ತಿರುಗುವಂಥ ಏನು ಇರದಿರ್ತಕ್ಕಂಥ ಅಲ್ಲೆಲ್ಲವೂ ಕೂಡ ಇದು ಅನುಕೂಲ ಆಗಿರುವಂಥದ್ದು ಒಟ್ಟಾರೆ ಸಿದ್ದರಾಮಯ್ಯವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೋಲಾರದಲ್ಲಿ ನಿಂತರೆ ನೀವು ಸೋಲ್ತೀರಿ ಎಂಬ ನೇರವಾದ ಸಂದೇಶವನ್ನು ಕಾಣುತ್ತಿರುವಂಥದ್ದು ಹಾಗಾಗಿ ತಾವು ಸೋತರೆ ಅದು ಪಕ್ಷದ ಇಮೇಜಿಗೂ ಡ್ಯಾಮೇಜ್ ಆಗುತ್ತೆ ಮತ್ತು ಚುನಾವಣೆ ಸಂದರ್ಭದಲ್ಲಿ ಪ್ರಚಾರಕ್ಕೂ ಕೂಡ ತೊಂದರೆ ಆಗುತ್ತೆ ಅಲ್ಲದೆ ತಾವು ಕೋಲಾರದಲ್ಲಿ ನಿಲ್ಲೋದ್ರಿಂದ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕ್ಷೇತ್ರಗಳಿಗೆ ಚುನಾವಣಾ ಪ್ರಚಾರಕ್ಕೆ ಹೋಗ್ಲಿಕ್ಕೂ ಕಷ್ಟ ಆಗುತ್ತೆ ಇದು ನಮಗೆ ಎರಡ್ ಸಾವಿರದ ಲೋಕಸಭೆ ಚುನಾವಣೆ ಕೂಡ ತೊಂದರೆ ಆಗುತ್ತೆ ಹಾಗಾಗಿ ತಾವು ವರ್ಣದಲ್ಲಿ ನಿಲ್ಬೇಕಂತ ಹೇಳಿ ರಾಹುಲ್ ಗಾಂಧಿ ಅವರು ಕಡಕ್ ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತು ಕೋಲಾರದ ಪ್ರಮುಖ ಮುಖಂಡರ ಸಭೆಯನ್ನು ಕರೆದು ಕೋಲಾರದಲ್ಲಿ ಬೇರೆ ಯಾವ ಅಭ್ಯರ್ಥಿಯನ್ನು ಹಾಕಬೇಕಂತ ಹೇಳಿ ತೀರ್ಮಾನ ತೆಗೆದುಕೊಂಡು ಅಂತಿಮವಾಗಿ ವರ್ಣದಲ್ಲಿ ಸ್ಪರ್ಧೆ ಮಾಡಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನು ಮಾಡಿಕೊಳ್ತಿರುವಂತದ್ದು ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಸಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಇನ್ನು ನಾಳೆ ಕೋಲಾರಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ಸಿದ್ದರಾಮಯ್ಯ ಗ್ರಾಮೀಣ ಭಾಗದಲ್ಲಿ ಪ್ರಚಾರವನ್ನ ಮಾಡಲಿದ್ದಾರೆ ಸಿದ್ದರಾಮಯ್ಯ ಇಲ್ಲಿವರೆಗೂ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಅಂತೂ ಆಗಿಲ್ಲ ಕೋಲಾರದಿಂದ ಹಿಂದೆ ಸರಿತಾರೆ ಚಾನ್ಸಸ್ ಇದೆ ಅನ್ನುವಂಥದ್ರ ನಡುವೆನೂ ಕೂಡ ಅವರು ಭೇಟಿ ಕೊಡ್ತಾ ಇರುವಂಥದ್ದು ಮತ್ತಷ್ಟು ಕುತೂಹಲ ಕೆಡೆ ಮಾಡಿಕೊಡ್ತಾರೆ ನಾಳೆ ಆಪ್ತರು ಕಾರ್ಯಕರ್ತರಿಂದ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತೆ ನಾಳೆನೆ ಅಂತಿಮ ನಿರ್ಧಾರ ಮಾಡ್ತಾರ ಸಿದ್ದರಾಮಯ್ಯವರು ಕಾದ್ ನೋಡಬೇಕು ನ್ಯೂಸ್ ಏಟೀನ್ಗೆ ಕಾಂಗ್ರೆಸ್ ಮೂಲಗಳಿಂದ ನಮಗೆ ಮಾಹಿತಿ ಸಿಕ್ಕಿರುವಂತದ್ದು ತುಪಕ್ಕ ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಕೋಲಾರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತೀನಿ ನಮ್ಮ ಪ್ರತಿನಿಧಿ ರಘುರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ರಘರಾಜ್ ಹಿಂದೆ ಸರಿತಾರೆ ಅನ್ನುವಂತ ಮಾತುಗಳು ಬರ್ತಾ ಇದಾವೆ ಮಾಹಿತಿಗಳು ಸಿಗ್ತಾ ಇದಾವೆ ಇದ್ರ ನಡುವೆ ನಾಳೆ ಕೋಲಾರಕ್ಕೆ ಸಿದ್ದರಾಮಯ್ಯ ಅವರು ಬರ್ತಾ ಇದಾರೆ ಪ್ರಚಾರವನ್ನ ಕೂಡ ಮಾಡ್ತಾ ಇರುವಂತದ್ದು ಏನೇನೆಲ್ಲ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ ನಾಳೆ ಏನಾದರೂ ಅಭಿಪ್ರಾಯವನ್ನ ಸಂಗ್ರಹಿಸಿಕೊಂಡು ನಂತರ ಅಂತಿಮ ತೀರ್ಮಾನವನ್ನ ಪ್ರಕಟ ಮಾಡುವಂತ ಸಾಧ್ಯತೆ ಇದೆಯಾ ಅಲ್ಲಿ ಖಂಡಿತನು ಕೂಡ ಇಲ್ಲ ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ಇವರು ಖಂಡಿತವಾಗ್ಲೂ ನಾನು ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತೀನಿ ನಾನು ಟೂ ಹಂಡ್ರೆಡ್ ಪರ್ಸೆಂಟ್ ಕೋಲಾರದಲ್ಲಿ ಗೆಲ್ತೀನಿ ಅಂತಕ್ಕಂತ ಒಂದು ಕಾನ್ಫಿಡೆಂಟ್ ಅನ್ನು ಇಟ್ಕೊಂಡು ಈಗ ಸಿದ್ದರಾಮಯ್ಯ ನಾಳೆ ಪ್ರಚಾರದ ಅಕ್ಕಡಕ್ಕೆ ಧುಮ್ತಾ ಇರುವಂತದ್ದು ಏನಂತಂದ್ರೆ ನಾಳೆ ಸುಮಾರು ಒಂದು ಆರು ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಸಿದ್ದರಾಮಯ್ಯ ಅವರು ಪ್ರಚಾರ ಕಾರ್ಯ ಹಮ್ಮಿಕೊಂಡಿದ್ದಾರೆ ಅವರೇ ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿ ಅಂತಕ್ಕಂಥದ್ದು ಈಗಾಗ್ಲೇನೆ ಅವರೇ ಕೂಡ ಘೋಷಣೆ ಮಾಡ್ಕೊಂಡಿರುವಂತದ್ದು ಆದ್ರೆ ಹೈಕಮಾಂಡ್ ಇದಕ್ಕೆ ಒಪ್ಪಿಗೆಯನ್ನು ಕೊಡಬೇಕು ಅಂತದ್ದು ಒಂದೇ ಒಂದು ಒಂದು ಫುಲ್ ಸ್ಥಾಪನ ಕೂಡ ಇಟ್ಟಿರುವಂತದ್ದು ಆದ್ರೆ ನಾಳೆ ಸಿದ್ದರಾಮಯ್ಯ ಅವರು ಅವರು ಪ್ರಚಾರ ಕಾರ್ಯ ಕಾರ್ಯಕ್ರಮವನ್ನ ಗ್ರಾಮೀಣ ಭಾಗದಲ್ಲಿ ಹಮ್ಮಿಕೊಂಡಿರುವಂತದ್ದು ಯಾಕಂತ ಹೇಳಿದ್ರೆ ಕೋಲಾರ ಗ್ರಾಮಾಂತರ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಪಕ್ಷ ಸಾಕಷ್ಟು ವೀಕ್ ಇದೆ ಜೆಡಿಎಸ್ ಮತ್ತೆ ಬಿಜೆಪಿಯ ಒಂದು ಅಭ್ಯರ್ಥಿಗಳೇನಿದ್ದಾರೆ ಅವರು ಸಾಕಷ್ಟು ಈಗ ಒಂದು ಕಾರ್ಯತಂತ್ರಗಳನ್ನು ರೂಪಿಸಿ ಪ್ರಚಾರ ಕಾರ್ಯವನ್ನು ಈಗಾಗಲೇ ಮುಗಿಸಿದ್ದಾರೆ ಅಂತಾನೆ ಹೇಳ್ಬೋದು ಈಗ ಸಿದ್ದರಾಮಯ್ಯ ಅವರು ಕೋಲಾರ ಕ್ಷೇತ್ರಕ್ಕೆ ಹೊಸ ಅಭ್ಯರ್ಥಿ ಆಗಿರೋದ್ರಿಂದ ಅವರು ಕೋಲಾರ ತಾಲೂಕಿನ ಎಲ್ಲಾ ಒಂದು ಗ್ರಾಮಗಳಿಗೆ ಕೂಡ ಅವರು ಭೇಟಿಯನ್ನು ಕೊಡಬೇಕಾಗುತ್ತೆ ಹಿಂದೆ ಅವರು ಮಾರ್ಚ್ ಇಪ್ಪತ್ತು ಮತ್ತೆ ಇಪ್ಪತ್ತೊಂದಕ್ಕೆ ಕೋಲಾರಕ್ಕೆ ಭೇಟಿಯನ್ನು ಕೊಡಬೇಕಾಗಿತ್ತು ಈಗ ರಾಹುಲ್ ಗಾಂಧಿ ಅವರು ಬೆಳಗಾವಿಗೆ ಈಗ ಇಪ್ಪತ್ತನೇ ತಾರೀಕು ಬರ್ತಾ ಇರೋದ್ರಿಂದ ಅದು ಮುಂಚಿತವ ಅಂದ್ರೆ ನಾಳೆ ಒಂದು ಹತ್ತೊಂಬತ್ತು ತಾರೀಕು ಕೋಲಾರಕ್ಕೆ ಭೇಟಿಯನ್ನ ಕೊಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನ ಅದ್ರ ಸ್ವತಃ ಏನು ಕೋಲಾರ ಕಾಂಗ್ರೆಸ್ ಮುಖಂಡರು ಒಂದು ಪ್ರೆಸ್ ನೋಟ್ ಅನ್ನು ಕೂಡ ಹಾಕಿದ್ದಾರೆ ಆದ್ರೆ ನಾಳೆ ಸಿದ್ದರಾಮಯ್ಯ ಅವರು ಕೋಲಾರಕ್ಕೆ ಬರ್ತಾರ ಇಲ್ವ ಅಂತಕ್ಕಂಥದ್ದು ಸಾಕಷ್ಟು ಮನೆ ನೋಡ್ಕೊ ಬಂದ್ರು ಮನೆ ಮಾಡಿಲ್ಲ ಮನೆ ನೋಡಿದ್ರೆ ನಿಜ ಮನೆ ಮಾಡಿದೀನ ಹಿಂಜರಿತಾ ಇದ್ದೀರಾ ಕೋಲಾರ ಸ್ಪರ್ಧೆಯಿಂದ ಹೈಕಮಾಂಡ್ ಏನ್ ಹೇಳ್ತಾರೆ ಹಂಗೆ ತೀರ್ಮಾನ ಮಾಡೋದು ಅಂತ ಹೇಳಿದಿನಿ ಹೈಕಮಾಂಡ್ ಏನ್ ಹೇಳ್ತದೆ ಹಂಗ ಮಾಡ್ತೀನಿ ಯಾವುದು ಇಲ್ಲ ನಾಳೆ ಇದಕ್ಕೆ ಹೋಗಬೇಕಾಗಿರೋದ್ರಿಂದ ಕ್ಯಾನ್ಸಲ್ ಮಾಡಿದ್ದೀನಿ ಬೆಳಗಾವಿಗೆ ಹೋಗಬೇಕಾಗಿರೋದು ನಿಮ್ಮ ಹೇಳಿದ್ದೆ ನನ್ನ ಒಲವು ಎಲ್ಲಿ ಹೇಳ್ತಾರೆ ಅಲ್ಲಿ ಬಾದಾಮಿಲಿ ಹೇಳಿದ್ರು ಬಾದಾಮಿಲಿ ವರ್ಣದಲ್ಲಿ ಹೇಳಿದ್ರು ವರ್ಣಾದಲ್ಲಿ ಕೋಲಾರದಲ್ಲಿ ಹೇಳಿದ್ರು ಕೋಲಾರದಲ್ಲಿ ಕೋಲಾರ ಕ್ಷೇತ್ರ ಟೆನ್ಷನ್ ಕಡಿಮೆ ಆಯ್ತಾ ಸರ್ ಅನಗತ್ಯವಾಗಿ ಒಂದಷ್ಟು ಟೆನ್ಷನ್ ಕ್ರಿಯೇಟ್ ನಾವು ಟೆನ್ಷನ್ ಇಲ್ವಲ್ಲ ಟೆನ್ಸ್ ಕಡಿಮೆ ಆಗದೆ ಇಫ್ ದೇರ್ ಇಸ್ ಎ ಟೆನ್ಷನ್ ಕಡಿಮೆ ಆಗುತ್ತೆ ಹೆಚ್ಚಾಗುತ್ತೆ ಅನ್ಬೋದು ವೆನ್ ದೇರ್ ಇಸ್ ನೋ ಟೆನ್ಷನ್ ದಟ್ ಕ್ವಶನ್ ಡಸ್ ನಾಟ್ ಅರೈಸ್ ಅಟ್ ಆಲ್ ನಾಯಕರ ಮಕ್ಕಳಿಗೆ ಈ ಸಲ ಮಿಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸರ್ ಸುನೀಲ್ ಬೋಸ್ ಕೆಲವು ನಾಯಕರ ಮಕ್ಕಳಿಗೆ ಮಿಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸುನೀಲ್ ಬೋಸ್ ಅವರು ಏನು ಎಲ್ಲ ನೀನೇ ಎಲ್ಲ ಹೇಳ್ಬೋದು ನೀನು ಪಾರ್ಟಿ ಮೆಂಬರ್ ಸಿಐ ಸಿ ಆರ್ ಎ ಮೆಂಬರ್ ಆಫ್ ದಿ ಸಿ ಸಿಐ ಸಿ ಅವನು ಚರ್ಚೆನೆ ಆಗಿಲ್ಲ ನೀವೇ ಹೇಳಿದ್ರೆ ಹಂಗೆ ಮೋಸ್ಟ್ ಲೈಕ್ಲಿ ಟ್ವೆಂಟಿ ಸೆಕೆಂಡ್ ಮಾರ್ನಿಂಗ್ ಮೊದಲನೇ ಪಟ್ಟಿ ಬಿಡುಗಡೆ ಆಗುತ್ತೆ ಟ್ವೆಂಟಿ ಸೆಕೆಂಡ್ ಯಾರು ಹೇಳಿದೆ ಯಾರು ಪಕ್ಷಕ್ಕೂ ಅಮಾವಾಸ್ಯೆಗೂ ಏನಪ್ಪ ಸಂಬಂಧ

ಏನ್ ನಾನು ಹೇಳೋದು ಇರೋದು ಅಮಾವಾಸ್ಯಕ್ಕೆ ನಾನು ಹೇಳೋದು ಇಪ್ಪತ್ತೆರಡು ಯುಗಾದಿ ಹಬ್ಬ ಗೊತ್ತಾಯ್ತಾ ನೀವು ನೀನು ಹಿಂದೂ ಆಗಿ ತಿಳ್ಕೊಳ್ಳದಯ್ಯ ಎಲ್ಲರದು ಆಗಿಲ್ಲ ಕೆಲವು ಕಾನ್ಸ್ಟಿಟ್ಯೂನ್ಸಿಗಳು ಚರ್ಚೆ ಆಗಿಲ್ಲ ಸಿ ನೋಡಪ್ಪ ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಒಂದು ಹೆಸರು ಇರ್ತಕ್ಕಂಥ ಯಾವುದೇ ಗೊಂದಲ ಇಲ್ಲದೆ ಇರ್ತಕ್ಕಂಥವನ್ನೆಲ್ಲ

ಸೊ ಅವರು ಒಂದೇ ಹೆಸರು ಇದೆ ಕ್ಲಿಯರ್ ಆಗಬೇಕಲ್ವಾ ಬಿಜೆಪಿಯಿಂದ ಕೆಲವರು ಬರ್ತಾರೆ ಇಂದ ಬರಬಹುದು ಕೆಲವರು ಚರ್ಚೆ ಒಂದೇ ಬಿಟ್ಟಿದೀವಿ ಅಯ್ಯ ನೀವೇನು ಪುನಃ ಕ್ವಶನ್ ಕೇಳೋದು ಏನು ಪ್ರಯೋಜನ ನೀವು ಎಷ್ಟೇ ಕ್ಲಾಸ್ ಎಕ್ಸಾಮಿನೇಷನ್ ಮಾಡಿದ್ರು ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಅಡ್ಡ ಮೇಲೆ ಗೋಡೆ ಇಟ್ ದೀಪ ಇಟ್ಟ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಇದಾರೆ ಇನ್ನು ಸಾಕಷ್ಟು ಕುತೂಹಲವನ್ನು ಹುಟ್ಟಾಗ್ತಾ ಇದಾರೆ ಮಾರ್ಚ್ ಇಪ್ಪತ್ತೆರಡಕ್ಕೆ ಫಸ್ಟ್ ಲಿಸ್ಟ್ ಅನೌನ್ಸ್ ಅಂತಾನೂ ಕೂಡ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ ಮತ್ತಷ್ಟು ಸುದ್ದಿಯನ್ನು ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್